ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. 24 ಗಂಟೆಗಳಲ್ಲಿ 5 ಉಗ್ರರನ್ನ ಹೊಡೆದುರುಳಿಸಿದ ಭದ್ರತಾ ಪಡೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಮತ್ತು ಬಂಡಿಪೋರಾ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಭದ್ರತಾ ಪಡೆ ನಡೆಸಿದ 3 ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ 5 ಉಗ್ರರನ್ನ ಹೊಡೆದುರುಳಿಸಿದೆ. 3 ಉಗ್ರರನ್ನ ಎನ್ಕೌಂಟರ್ನಲ್ಲಿ ಕೊಂದಿರುವ ಭದ್ರತಾ ಪಡೆ ನಿನ್ನೆ 2 ಉಗ್ರರನ್ನ ಹೊಡೆದುರುಳಿಸಿತ್ತು. ಪಿತ್ರೋಡ ಹೇಳಿಕೆಗೆ ಮೋದಿ ಕಂಡಾಮಂಡಲ, ವಿರೋಧ ಪಕ್ಷಗಳನ್ನ ಪ್ರಶ್ನಿಸುವಂತೆ ಪಿಎಂ ಕರೆ. ಪುಲ್ವಾಮಾ ರೀತಿಯ ದಾಳಿಗಳು ನಡೆಯುತ್ತಲೇ ಇರುತ್ತವೆ. ಪಾಕ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ದು ತಪ್ಪು ಎಂದು ಹೇಳಿರುವ ಕಾಂಗ್ರೆಸ್ ಸಾಗರೋತ್ತರ ಉಸ್ತುವಾರಿ ಸ್ಯಾಮ್ ಪಿತ್ರಾಡೋ ಅವರ ಹೇಳಿಕೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಕೆಂಡಾಮಂಡಲವಾಗಿದ್ದಾರೆ. ನಾನು ಭಾರತೀಯರಲ್ಲಿ ಕೇಳಿಕೊಳ್ಳುತ್ತಿರುವುದು ಇಷ್ಟೇ, ಈ ರೀತಿಯ ಹೇಳಿಕೆಗಳನ್ನು ನೀಡುವ ಪ್ರತಿಪಕ್ಷಗಳನ್ನು ನೀವು ಪ್ರಶ್ನಿಸಿ. 130 ಕೋಟಿ ಭಾರತೀಯರು ಪಾಕ್ನ ನಡೆಯನ್ನು ಕ್ಷಮಿಸುವುದಿಲ್ಲ, ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳನ್ನು ಮರೆಯುವುದಿಲ್ಲ ಎಂಬುದನ್ನು ಒತ್ತಿ ಹೇಳಿ ಎಂದು ಟ್ವೀಟ್ ಮಾಡಿದ್ದಾರೆ. ಜೆಟ್ ಏರ್ವೇಸ್ ಬಿಕ್ಕಟ್ಟು, ವೇತನ ಕೊಡಿಸುವಂತೆ ಕೋರಿ ನರೇಂದ್ರ ಮೋದಿಗೆ ಪತ್ರ. ದೇಶದ ಪ್ರಮುಖ ಮಾನಯಾನ ಸಂಸ್ಥೆ ಜೆಟ್ ಏರ್ವೇಸ್ ತೀವ್ರ ಆರ್ಥಿಕ ದುರಸ್ತಿಗೆ ತಲುಪಿದೆ. ತನ್ನ 1000 ಸಿಬ್ಬಂದಿಗಳಿಗೆ ಸಕಾಲಕ್ಕೆ ವೇತನ ಪಾವತಿಸುವ ಸ್ಥಿತಿಯಲ್ಲಿ ಇಲ್ಲ. ಜೆಟ್ ಏರ್ವೇಸ್ ಬಿಕ್ಕಟ್ಟಿಗೆ ಆತಂಕಕ್ಕೊಳಗಾಗಿರುವ ನೌಕರರು ಜೆಟ್ ಏರ್ವೇಸ್ ಸಂಸ್ಥೆ ದಿವಾಳಿ ಅಂಚಿಗೆ ತಲುಪಿರುವುದರಿಂದ ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಮೋದಿಗೆ ಪತ್ರ. ಜೆಟ್ ಏರ್ವೇಸ್ ಪೈಲಟ್ಗಳು, ನೌಕರರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಅವರಿಗೆ ವೇತನ ಕೊಡಿಸಲು ಮಧ್ಯ ಪ್ರವೇಶಿಸುವಂತೆ ಕೋರಿ ಪತ್ರ ಬರೆದಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನಿಂದ ಜೆಟ್ ಏರ್ವೇಸ್ ವಿಮಾನಗಳ ಹಾರಾಟ ಸಂಖ್ಯೆ ಕುಸಿದಿದ್ದು ಪ್ರಯಾಣಿಕರಿಗೂ ತೊಂದರೆಯಾಗುತ್ತಿದೆ. ವಿಮಾನ ಹಾರಾಟ ಬಂದ್. ನೌಕರರ ಬಾಕಿ ಇರುವ ವೇತನವನ್ನು 31 ಒಳಗಾಗಿ ಪಾವತಿ ಮಾಡದೇ ಇದ್ದರೆ 1 ಜೆಟ್ ವಿಮಾನ ಹಾರಾಟ ಸಂಪೂರ್ಣವಾಗಿ ನಿಲ್ಲಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಪೈಲಟ್ಗಳು ಎಚ್ಚರಿಕೆ ನೀಡಿದ್ದಾರೆ. ಮಂದಿರ, ಮಸೀದಿ, ಚರ್ಚ್ಗೆ ಭೇಟಿ ನೀಡಿದ, ನಾಮಪತ್ರ ಸಲ್ಲಿಸಿದ ಪ್ರಕಾಶ್ ರಾಜ್. ರಾಜಕಾರಣ ಬದುಕಿನ ವಿಧಾನ. ಇಲ್ಲಿ ಯಾರು ರಾಜರಿಲ್ಲ, ಇಲ್ಲಿ ಯಾರು ಚಕ್ರವರ್ತಿಗಳು? ಹೀಗಂತ ಪ್ರಶ್ನೆ ಮಾಡಿದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕೇಂದ್ರದ ಸ್ವತಂತ್ರ ಅಭ್ಯರ್ಥಿಯಾಗಿರುವಂತಹ ಪ್ರಕಾಶ್ ರಾಜ್. ಆ ಕುಟುಂಬದವರನ್ನ ಆಯ್ಕೆ ಮಾಡಿ, ಈ ಜಾತಿಯವರನ್ನ ಆಯ್ಕೆ ಮಾಡಿ, ಇದೆಲ್ಲ ಏನು? ಜನರ ಧ್ವನಿಯಾಗಿರುವವರನ್ನ ಆಯ್ಕೆ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಪ್ರಕಾಶ್ ರಾಜ್ ಹೇಳಿದ್ರು. ಇದು ಯಾರ ಭದ್ರಕೋಟೆಯೂ ಅಲ್ಲ, ಹಿಂದಿನ ಸಂಸದರ ರಿಪೋರ್ಟ್ ಕಾರ್ಡ್ ಇದೆ, ಜನ ನೋಡ್ತಾರೆ, ಅವರೇ ತೀರ್ಮಾನಿಸ್ತಾರೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಪ್ರಕಾಶ್ ರಾಜ್ ನಾಮಪತ್ರ ಸಲ್ಲಿಕೆಗೆ ಬೆಳಗ್ಗೆಯೇ ಮೆರವಣಿಗೆ ಹೊರಡಬೇಕಾಗಿತ್ತು, ಆದರೆ ಕಾರ್ಯಕರ್ತರು ಸೇರದೆ ವಿಳಂಬವಾಯಿತು. ಇನ್ ದಿಸ್ ಕಂಟ್ರಿ ಎವ್ರಿ 5 ಲೇಟರ್ ಪೀಪಲ್ ಡಿಸೈಡ್ ಹೂ ಶುಡ್ ರೆಪ್ರೆಸೆಂಟ್ ದೆಮ್. ದಿಸ್ ಇಸ್ ನಾಟ್ ಅಬೌಟ್ ಸಂಬಡಿ ವಿನ್ನಿಂಗ್, ಸಂಬಡಿ ಹೋಲ್ಡಿಂಗ್ ದೇರ್ ವಾಟ್ ಇಸ್ ದೇರ್ ಕೋರ್ಟ್ ದೇರ್ ಕಂಟ್ರಿ ದೇರ್ ವಾಟ್ ಇಸ್ ಅಟ್ ರ್ಯಾನ್ಸಮ್. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಇಟ್ ಈಸ್ ದ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಆ್ಯಂಡ್ ಪೀಪಲ್ ಹಿಯರ್ ಹ್ಯಾವ್ ಸೀನ್ ವಾಟ್ ಮಿಸ್ಟರ್ and the MP has done here. He has not been seen for the last 10 years. They are searching for him. ಮದುಮಗನಾಗಿ ಹಸೆಮಣೆ ಏರಬೇಕಿದ್ದ ಯುವಕ ಜವರಾಯನ ಕೂಗಿಗೆ ಓಗೊಟ್ಟು ಮಸಣಕ್ಕೆ ಸೇರಿದ ಹೃದಯ ವಿದ್ರಾವಕ ಘಟನೆ ಚಿತ್ತಾಪುರದಲ್ಲಿ ನಡೆದಿದೆ. ಹೋಳಿ ಹಬ್ಬದ ನಿಮಿತ್ತ ಗೋವಾಕ್ಕೆ ಹೋಗೋಣ ಎಂದು ಸಮಾನ ಮನಸ್ಸಿನ ಗೆಳೆಯರು ಚಿತ್ತಾಪುರ್ ಪಟ್ಟಣದಿಂದ ಗೋವಾ ರಾಜ್ಯಕ್ಕೆ ಪ್ರವಾಸ ಹೋಗಿದ್ರು. ಗುರುವಾರ ರಾತ್ರಿ ಚಿತ್ತಾಪುರಕ್ಕೆ ವಾಪಸವಾಗುತ್ತಿರುವಾಗ ಶುಕ್ರವಾರ ಬೆಳಗಿನ ಜಾವ ವಿಜಯಪುರ ಜಿಲ್ಲೆಯ ಚಿಕ್ಕ ಸಿಂದಗಿ ಬಳಿ ಜವರಾಯ ಕಾದುಕೊಳ್ತಿದ್ದ ಪರಿಣಾಮ ಯುವಕರ ಕ್ರೋಸರ್ಗೆ ಎದುರಿನಿಂದ ಬಂದ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮಕ್ಕೆ 9 ಸ್ಥಳದಲ್ಲೇ ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಗಾಯಗೊಂಡವರಲ್ಲಿ ಒಬ್ಬ ವ್ಯಕ್ತಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಗಾಯಾಳುಗಳನ್ನ ವಿಜಯಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಎನ್ನಲಾಗಿದೆ. ವಾಹನವೊಂದಕ್ಕೆ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಾದ ಅಚಾತುರ್ಯದಿಂದ ಈ ಘಟನೆ ನಡೆದಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಘಟನೆಯಲ್ಲಿ ಅಲ್ಲೂರ್ ಬಿ ಗ್ರಾಮದ ಶ್ರೀನಾಥ್ ಈಶ್ವರ್ ನಾಲ್ವಾರ್, ಚಿತ್ತಾಪುರ್ ಪಟ್ಟಣದ ಹೋಳಿಕಟ್ಟ ನಿವಾಸಿ ಸಾಗರ್ ಶಾಂತಪ್ಪ, ಬಾಹರ್ಪೇಟ್ ನಿವಾಸಿ ಮುಜಾವರ್ ಚಾಂದ್ ತಂದೆ ಮಶಾಕ್ ಸಾಬ್, ಕೆಳಗೇರಿ ನಿವಾಸಿ ಗುರು ಸಾಯಿಬಣ್ಣ, ಜಾಫರ್ ಗಂಜ್ ನಿವಾಸಿಗಳಾದ ಅಜೀಂ ಅಬ್ದುಲ್ ರೆಹಮಾನ್, ಶಾಕೀರ್ ಅಬ್ದುಲ್ ರೆಹಮಾನ್, ಮನ್ಸೂರ್ ಸರ್ವರ್ ಪಟೇಲ್, ಮುನ್ಸೂರ್ ಸರ್ವರ್ ಪಟೇಲ್, ಅಂಬರೀಷ್ ಲಕ್ಷ್ಮಣ್ ದೊರೆ ಮೃತ ದುರ್ದೈವಿಗಳಾಗಿದ್ದಾರೆ. ಆಕಾಶ್ ಲಕ್ಷ್ಮಣ್ ದೊರೆ, ಮಂಜೂರ್ ಸರ್ವರ್ ಪಟೇಲ್, ಸೈಯದ್ ಸದ್ದಾಂ ತಂದೆ ಸೈಯದ್ ಅಹಮದ್, ಮಲ್ಲಿಕಾರ್ಜುನ್ ಬಸವರಾಜ್ ಜಮಾದಾರ್ ಗಾಯಗೊಂಡವರಾಗಿದ್ದಾರೆ. ಒಂದೇ ಕುಟುಂಬದ ಎರಡು ಜನ ಮೂರು ಜನ ಪ್ರವಾಸಕ್ಕೆ ಹೋಗಿರುವುದರಿಂದ ಒಂದೇ ಕುಟುಂಬದ ಎರಡು ಜನ ಮಕ್ಕಳು ಮೃತರಾಗಿದ್ದಾರೆ. ಈ ರೀತಿ ಎರಡು ಕುಟುಂಬಗಳು ಇಬ್ಬಿಬ್ಬರು ಮಕ್ಕಳನ್ನು ಕಳೆದುಕೊಂಡು ಅನಾಥವಾಗಿದೆ. ಇನ್ನೊಂದು ಕುಟುಂಬದ ಒಬ್ಬ ಯುವಕ ಮೃತಪಟ್ಟರೆ ಇನ್ನೊಬ್ಬ ಮಗ ಅದೃಷ್ಟಾವಶಾತ್ ಬದುಕಿ ಉಳಿದಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬ ಆಚರಣೆ ಮಾಡಲಾಯಿತು. ಹೋಳಿ ಹಬ್ಬದ ಪ್ರಯುಕ್ತ ಮಾನ್ವಿ ಜನತೆ ಯಾವ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಪಟ್ಟಣದ ವಾಲ್ಮೀಕಿ ಸರ್ಕಲ್, ಬಸವ ವೃತ್ತ, ಅಂಬೇಡ್ಕರ್ ವೃತ್ತ ಎಲ್ಲರೂ ಒಟ್ಟುಗೂಡಿ ಒಬ್ಬರಿಗೊಬ್ಬರು ಬಣ್ಣವನ್ನು ಹಚ್ಚಿ ಅದ್ಧೂರಿಯಾಗಿ ಹೋಳಿ ಹಬ್ಬವನ್ನು ಆಚರಿಸಿದರು. ಸಮಸ್ತ ಮಾನವ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಈ ಹೋಳಿ ಹಬ್ಬವು ನಿಮ್ಮ ಜೀವನದಲ್ಲಿ ಕೂಡ ಬಣ್ಣ ಬಣ್ಣ ತಂದು ಸುಖ ಸಂತೋಷ ನೀಡಲಂತ ಓಂಕಾರ ಯುವ ಸೇವಾ ಸಮಿತಿಯಿಂದ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಓಂಕಾರ ಯುವ ಸೇವಾ ಸಮಿತಿಗೆ